ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕ ಸಿ ಗೌರಿಶಂಕರ್ ಶಾಸಕರಾದ 3 ತಿಂಗಳಿಗೆ 8 ಕೋಟಿ ರೂಪಾಯಿ ಕಮಿಷನ್ ಪಡೆದಿದ್ದಾರಂತೆ. ಕಮಿಷನ್ ಪಡೆದಿರೋ ಬಗ್ಗೆ ಶಾಸಕರ ಆಪ್ತ ನರೇಂದ್ರನಹಳ್ಳಿ ವಿಜಯ್ ಕುಮಾರ್ ಡೈರಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಪಿಎಸ್ಐ ವರ್ಗಾವಣೆಗೆ 15 ಲಕ್ಷ ರೂಪಾಯಿ, ಸಿಪಿಐ ವರ್ಗಾವಣೆಗೆ 20 ಲಕ್ಷ ರೂಪಾಯಿ ಫಿಕ್ಸ್ ಆಗಿದೆಯಂತೆ. ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆಯಲ್ಲೂ ವರ್ಗಾವಣೆಗೆ ಮಾಮೂಲಿ ಪಡಿತಿದ್ದಾರಂತೆ. ಈ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸ್ತೀನಿ ಅಂತ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಆದರೆ ಈ ಬಾರಿ ಆಗಿರುವಂತ ಶಾಸಕರು ಪ್ರತಿ ಕೆಲಸಕ್ಕೂ ಕೂಡ ತಾಲೂಕು ಆಫೀಸಿಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಲೇಜ್ ಅಕೌಂಟಿಂದ ಹಿಡಿದು ಕೆಇಬಿ ಬೆಸ್ಕಾಮ್ ಇಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಟ್ರಾನ್ಸ್ಫರ್ಗೆ ಜನ ಮಾತಾಡೋದು, ನೀವು ಮಾಧ್ಯಮದವರು ಇದ್ದೀರಾ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟರ್ಗೆ 15 ಲಕ್ಷ ರೂಪಾಯಿ, ಸರ್ಕಲ್ ಇನ್ಸ್ಪೆಕ್ಟರ್ಗೆ 20 ಲಕ್ಷ ರೂಪಾಯಿ ಫಿಕ್ಸ್ ಆಗಿದೆ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಡವರಿಗೆ ನ್ಯಾಯ ಸಿಗುತ್ತಾ, ಅಭಿವೃದ್ಧಿ ಕೆಲಸಗಳು ಗುಣಮಟ್ಟದ ಕೆಲಸಗಳು ಆಗುತ್ತಾ, ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸ ತುಮಕೂರು ಜಿಲ್ಲೆಯಲ್ಲಿ ಇಂಥ ಭ್ರಷ್ಟ MLAನ ನಾವು ಯಾರೂ ನೋಡಿರಲಿಲ್ಲ ಅಂತ ಜನ ಮಾತಾಡ್ತಿದ್ದಾರೆ. ವಿಜಯ್ ಕುಮಾರ್ ಅಂತ ನರೇಂದ್ರಳ್ಳಿ ಅವರು APMC ಮಾಜಿ ಅಧ್ಯಕ್ಷ ಇದ್ದಾರೆ, ಅವ್ರ ಡೈರಿಯಲ್ಲಿ ಇಲ್ಲಿವರೆಗೂ ಎಂಟ್ರಿ ಆಗಿರೋದು 8 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಆ ಡೈರಿ ನೋಡಿದವ್ರು ಹೇಳಿದ್ದಾರೆ. ಈಗ ಅದಕ್ಕೆ CBI ಕೊಡಬೇಕು ಅಂತ ಹೇಳ್ಬೇಕು ನಾವೀಗ.